ಸದ್ಯೋ ವೈಭವದಾಯಕಂ ಸಿದ್ಧಿದಂ ಶುದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ. ಪರಮ ಪೂಜ್ಯ ಮಹಾಯೋಗಿ ಸದ್ಗುರು ಹಾರಕೂಡದ ಶ್ರೀ ಚನ್ನಬಸವ ಶುಭಯೋಗಿಗಳನ್ನು ಸ್ಮರಿಸಿ ಈ ಭಾಗದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ರಾಚಣ್ಣ ಮಾಧ್ವರಿಯ ಪರಮ ಪೂಜ್ಯ ರಾತುಟೇಶ್ವರರ ದಿವ್ಯ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಮಾತು ಬೆಳ್ಳಿಯಾದರೆ ಮೌನ ಬಂಗಾರ ಎನ್ನುವಂತೆ ಮೌನವಾಗಿದ್ದುಕೊಂಡು ಭಕ್ತರಿಗೆ ಆಶೀರ್ವಾದವನ್ನು ನೀಡುತ್ತಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಬ್ಲಾದದ ಗುರುಪಾದಲಿಂಗ ಮಹಾಶಿವಯೋಗಿಗಳಿಗೆ ಸ್ಮರಿಸಿ ವಂದಿಸಿ ಇಂದಿನ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಬಿ ಮತ್ತಿಮೂಡ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶ್ರೀ ಸುಧಾ ರಾಠೋಡ್, ಸುಧಾ ರಮೇಶ್ ಮೂರ್ಗಿ ಅವರೇ, ಸಂಗಮೇಶ್ ವಾಲಿ ಅವರೇ, ರೇಣು ಸಿದ್ದಪ್ಪ ಮೂರ್ಗಿ ಅವರೇ, ಚಿತ್ತಾಳಗೌಡ ದಮ್ಮನ್ ಅವರೇ, ಇನ್ನುಳಿದೆಲ್ಲ ಅನುಭಾಗಗಳೇ, ಮತ್ತು ವಿಶೇಷವಾಗಿ ಶ್ರೀ ರಾಚಕೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಎಲ್ಲ ಸದಸ್ಯರೇ, ಅನುಭಾಗಗಳೇ, ಮಾತೆಯರೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀಚರಣಕ್ಕೆ ಶರಣ ಶರಣಾರ್ಥಿಗಳು. ಈ ಭಾಗದಲ್ಲಿ, ಇಡೀ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಮತ ಬಾಂಧವರ ಶ್ರದ್ಧಾ ಕೇಂದ್ರವಾಗಿ, ಭಕ್ತಿಯ ಸ್ಥಾನವಾಗಿ, ಎಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥ ಸ್ಥಾನ ಯಾವುದಾದ್ರೂ ಇದ್ರೆ ಅದು ಭಕ್ತರಿಗೆ ರಾಚೋಟೇಶ್ವರ ದೇವಸ್ಥಾನ ಎನ್ನುವಂಥ ಮಾತನಾಡ್ತೀವಿ ಬರ್ತಾ ಇದ್ದೇನೆ. ಆ ದಿಶೆಯಲ್ಲಿ ಇಂತಹ ಪವಿತ್ರ ಪರಿಸರದಲ್ಲಿ ಮಾತೇಕೆ ಕೃತಿ ಇರಲಿ, ಕೃತಿಯಲ್ಲಿ ಸೊಬಗಿರಲಿ ಎನ್ನುವ ಹಾಗೆ ಮಾತಿಗಿಂತಲೂ ಕೆಲಸಕ್ಕೆ ಮಹತ್ವವನ್ನು ಕೊಟ್ಟು ಈ ಭಾಗದಲ್ಲಿ 50 ಲಕ್ಷ ರೂಪಾಯಿ ಯಾತ್ರಿ ನಿವಾಸ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ರೆ ನಮ್ಮ ಬಸವರಾಜ ಬಿ ಮತ್ತಿಮೂಡ್ ಅವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಇಡೀ ನಮ್ಮ ಹಾರಕೂಡು ಮಠದ ಮೇಲೆ, ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳ ಮೇಲೆ, ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮತ ಬಾಂಧವರು ಅವರಿಗೆ ನಡ್ಕೊಂಡು ಮಹಾತ್ಮ ಮಹಾತ್ಮ ಚನ್ನಬಸವ ಶಿವಯೋಗಿ ಅಂತ ತಿಳ್ಕೊಂಡು ಅವರಿಗೆ ಧ್ಯಾನ ಮಾಡಿ ನಮಸ್ಕಾರ ಮಾಡಿ ಅವರ ಗದ್ದುಗೆಗೆ ನಮಸ್ಕಾರ ಮಾಡ್ತಾರೆ. ಆದರೆ ಅವರ ಜೀವಿತದ ಇತಿಹಾಸದಲ್ಲಿ ಪರಮ ಪೂಜ್ಯ ಹಾರಕೂಡದ ಚನ್ನಬಸವ ಶಿವಯೋಗಿಗಳು ನಮ್ಮ ನಾಡಿನಲ್ಲಿ ಮಹಾನ್ ಚೇತನ ಸ್ವರೂಪರಾಗಿ, ದೇವಸ್ವರೂಪರಾಗಿ, ದೇವರಾಗಿ ಹೋಗಿದ್ದಾರೆ. ಆದರೆ ಆ ದೇವರು ಯಾರು ಪೂಜಾ ಮಾಡಿ ಗುಡಿ ಕಟ್ಸ್ಯಾರ ಅಂದ್ರೆ ರಾಚಣ್ಣ ಭಕ್ತರಿಗೆ ರಾಜೋಡೇಶ್ವರ ದೇವಸ್ಥಾನ ಕಟ್ಟಿದ್ದಾರೆ. ಅಂತ ಮಹಾತ್ಮರು ಈ ಸ್ಥಾನಕ್ಕೆ ಬಂದು, ಯಾಕೆಂದ್ರೆ ಇಲ್ಲಿಯ ಸುಮಾರು 70 ವರ್ಷಗಳ ಪೂರ್ವದಲ್ಲಿ ಚನ್ನಬಸವ ಶಿವಯೋಗಿಗಳಿದ್ದಾಗ ನಮ್ಮ ಹರಕೂಡದ ಪರಮ ಪೂಜ್ಯ ಕರ್ಮಸ್ಥಯ್ಯ ಸ್ವಾಮಿಯವರು 5 ತಿಂಗಳು ಇಲ್ಲೇ ಇದ್ರು. ಆ ಎಲ್ಲ ದೇವಾಲಯವನ್ನ ಕಲ್ಲಿನಿಂದ ಕಟ್ಟಿಸಿದ್ದಾರೆ. ಅದು ಈ ಸ್ಥಾನವನ್ನು ನೋಡಿದಾಗ ಅದು ಕೇವಲ ಕಲ್ಲಿನ ಟಾಕಲ್ಲ, ಅವರು ಎಲ್ಲ ಟಾಕಲ್ ಮಾಡಿದ್ದಾರೆ ನೋಡಿ, ಕಲ್ಲಿನ ಟಾಕಲ್ಲ. ಈ ಸ್ಥಾನದಲ್ಲಿ ಬಂದು ರಾಚೋಟೇಶ್ವರ ದೇವಸ್ಥಾನಕ್ಕೆ ಬಂದು ಯಾರು ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ನಾಡಿನಲ್ಲಿ ಬಂದು ಇಲ್ಲಿಯ ಮಣ್ಣು ಹಣಿಗಂತದೂ ಕೂಡ ನಿಮ್ಮ ಜೀವನ ಪಾಲನಾಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕೆಂದರೆ ಅನುಭವಗಳು ಒಂದು ಕಡೆ ಹೇಳ್ತಾ ಇರ್ತಾರೆ, ಮನುಷ್ಯರ ಜೀವನದಲ್ಲಿ 3 ರೀತಿಯಾಗಿರ್ತಕ್ಕಂಥ ಆನಂದಗಳಿರ್ತಾವೆ. ಆನಂದ ಅಂದ್ರೆ ಸಂತೋಷ, 3 ರೀತಿಯಾಗಿರ್ತಕ್ಕಂಥ ಆನಂದ. ಮೊದಲನೇ ಆನಂದ ಯಾವುದಪ್ಪ ಅಂದ್ರೆ ವಿಷಯಾನಂದ, ವಿಷಯಾನಂದ ಅಂತ ಹೇಳ್ತಾ ಇರ್ತಾರೆ. ಸರಿಯಾಗ ಮನ್ಯಾಗ ನಿಮ್ಮ ತಾಯಿ ನಿಮ್ಗೆ ಅಡುಗೆ ಮಾಡಿ ಊಟ ಮಾಡಿಸ್ತಾರ, ಒಂದು 3 ರೊಟ್ಟಿ ಚಟ್ನಿ ಮೊಸರ ಪುಂಡಿ ಪಲ್ಯ ಎಲ್ಲ ಊಟ ಮಾಡ್ತೀವಿ. ಆದ್ರೆ ಊಟ ಮಾಡಿದ ಅಕ್ಷರ 6-7 ತಾಸು ಆದ ಕೂಡಲೇ ಮತ್ತೆ ನಿಮ್ಗೆ ಹಸಿವೆ ಆಗ್ತದೆ. ಊಟ ಶಾಶ್ವತ ಅಲ್ಲ, ಕ್ಷಣಿಕವಾಗಿರ್ತಕ್ಕಂಥ ಸುಖ ಇದು ವಿಷಯಾನಂದ. ಆದ್ರೆ ಇದರಿಂದ ತೃಪ್ತಿ ಸಿಗೋದೆಲ್ಲ ನಿಜವಾದ ತೃಪ್ತಿ ಯಾವುದಂದ್ರೆ ಎರಡನೇದಾಗಿ ಭೌತಿಕ ಆನಂದ. ಸುಂದರವಾಗಿರ್ತಕ್ಕಂಥ ಒಂದು ಕಾದಂಬರಿ ಓದಿದಾಗ ನಿಮಗೆ ಆನಂದ ಆಗ್ತದೆ, ಒಂದು ನಾಟಕ ನೋಡಿದಾಗ ಆನಂದ ಆಗ್ತದೆ, ಸುಂದರವಾಗಿರ್ತಕ್ಕಂಥ ಚಲನಚಿತ್ರ ನೋಡಿದಾಗ ಆನಂದ ಆಗ್ತದೆ, ಮೇಲಿಂದ ಮೇಲೆ ಆ ಘಟನೆಯನ್ನು ನೆನಪಿಸಿಕೊಂಡಾಗ ಅದು ಬಹಳ ಒಳ್ಳೆಯ ಪುಸ್ತಕ ಒಳ್ಳೆಯ ಕೃತ ತಿಳ್ಕೊಂಡು ನಿಮಗೆ ಆನಂದ ಆಗ್ತದೆ. ಇದು ಬೌದ್ಧಿಕ ಆನಂದ. ಮೂರನೇ ಆನಂದ ಅಂದಿದೆ ಯಾವುದಂದ್ರೆ ಆತ್ಮಾನಂದ. ನಮಗೆ ನಿಜವಾಗಿ ನಮ್ಮ ಮನಸ್ಸಿಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳು ದೂರ ಆಗಬೇಕಾದ್ರೆ, ಮಾನಸಿಕವಾಗಿ ಆತ್ಮಾನಂದ ಸಿಗಬೇಕಾದ್ರೆ ಅದು ಎಲ್ಲಿ ಸಿಗ್ತಾ ಇದೆ ಅಂದ್ರೆ ರಾತ್ರಿ ದೇವರ ಸನ್ನಿಧಿಯಲ್ಲಿ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.
ಒಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ, ಯಾಕಂದ್ರೆ ಶಾಸಕರನ್ನು ಹೋಗೋರಿದ್ದಾರೆ. ಒಂದು ಸಲ ಸುರ್ಪುರ್ ರೋಡಿನಲ್ಲಿ ರಾತ್ರಿ 12 ಗಂಟೆಗೆ ಬಸ್ ಹೋಗ್ತಾ ಇತ್ತು. ಬಸ್ಸಿನ ಚಾಲಕ ಬಸ್ಸನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಹೈವೇ ರೋಡ್, ಎಲ್ಲ ಜನ ಬಸ್ಸಿನ ಕುಂತಿರು, ಬಸ್ಸನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಪ್ರತಿನಿತ್ಯ ಬಸ್ ಗುಲ್ಬರ್ಗದಿಂದ ಬೆಂಗಳೂರಿಗೆ ಹೋಗಿ ಮುಟ್ಟಿಸ್ತಾ ಇತ್ತು. ಆದ್ರೆ ಒಂದು ದಿನ ಏನಾಯ್ತಂದ್ರ, ಆ ಚಾಲಕನಿಗ ಸ್ವಲ್ಪ ಕ್ಷಣ ತಪ್ಪಿ, ಸ್ವಲ್ಪ ಒಂದು 5 ನಿಮಿಷ ಬಸ್ಸನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ 5 ನಿಮಿಷ ಚಾಲಕ ಕಣ್ಣು ಮುಚ್ತಾ ಇದ್ದ. ಬಸ್ಸನ್ನು ನೇರವಾಗಿ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಚಾಲಕ ಡ್ರೈವರ 5 ನಿಮಿಷ ಕಣ್ಣು ಮುಚ್ಚಿದಾಗ ಬಸ್ ನೇರವಾಗಿ ಒಂದು ಗಿಡಕ್ಕೆ ಡಿಕ್ಕಿ ಹೊಡಿತು, 8 ಮಂದಿಗೆ ಗಾಯ ಆಯಿತು, ತಲೆ ಉಳಿತು ಅಂತ ತಿಳ್ಕೊಂಡು ಪೇಪರ್ನಲ್ಲಿ ನೀವೆಲ್ಲ ನೋಡ್ತೀರಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಂದ್ರೆ, ಇದು ಲೌಕಿಕದ ಉದಾಹರಣೆ. ಆದರೆ ನಿಜವಾದ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದಾಗ ಇಡೀ ಭೂಮಿ ಎನ್ನುವಂಥದ್ದು ಕೂಡ ಒಂದು ಸೂಪರ್ ಡಿಲಕ್ಸ್ ಬಸ್ ಇದ್ದವು. ಇಡೀ ಭೂಮಂಡಲ ಎನ್ನುವಂಥದ್ದು ಒಂದು ಸೂಪರ್ ಡಿಲಕ್ಸ್ ಬಸ್. ಆ ಬಸ್ಸಿನಲ್ಲಿ ನಾವೆಲ್ಲ ಕೂತೀವಿ. ಕೆಲವರು ನೌಕರಿ ಮಾಡ್ತಾರ, ಕೆಲವರು ನಿದ್ರೆ ಮಾಡ್ತಾರ, ಕೆಲವರು ಮಟಕ ಆಡ್ತಾರ, ಕೆಲವರು ಕಳತನ ಮಾಡ್ತಾರ, ಆದ್ರೆ ಇನ್ನೂ ಕೆಲವರು ಪೂಜಾ ಮಾಡ್ತಾರ. ಪೂಜಾ ಮಾಡ್ತಕ್ಕಂಥ ಜನ ಯಾರಂದ್ರೆ ರಾತಣವಗ್ದರು ಇದ್ದಾರೆ, ರಾತಣವಗ್ದರು ಆ ದಿಸೆಯಲ್ಲಿ. ಆದ್ರೆ ಆ ಚಾಲಕ ಪರಮಾತ್ಮ ಎನ್ನುವಂತ ಚಾಲಕ ಈ ಭೂಮಂಡಲವನ್ನ ತಿರುಗಿಸ್ತಾ ಇರ್ತಾನ, ನಡೆಸ್ತಾ ಇರ್ತಾನ. ಒಂದು 5 ನಿಮಿಷ ನಾವು ನಿದ್ರೆ ಮಾಡ್ಬೋದು, 12 ತಾಸು ನಾವೆಲ್ಲ ನಿದ್ರೆ ಮಾಡ್ಬೋದು, ಆದರೆ ಪರಮಾತ್ಮ ಶಿವ ಎನ್ನುವಂಥ ಚಾಲಕ ಡ್ರೈವರ 5 ನಿಮಿಷ ನಿದ್ರೆ ಮಾಡಿದ್ರೆ ಏನಾಗ್ತದೆ ಅಂದ್ರೆ, ಟರ್ಕಿದ ಭೂಕಂಪ ಆಯ್ತು ನೋಡ್ರಿ, 1,700 ಕಟ್ಟಡಗಳು ನಿರಾಸನವಾಗ್ಯಾವ, ಸುಮಾರು 50,000 ಜನ ನಿದ್ರೆ ಸತ್ತೋಗ್ಯಾರ. ಅದಕ್ಕಾಗಿ ನಾವೆಲ್ಲ ಏನು ಧ್ಯಾನ ಮಾಡ್ಬೇಕಂದ್ರೆ, ಹೇ ಪರಮಾತ್ಮ, ಈ ಒಂದು ಭೂಮಂಡಲವನ್ನು ನಡೆಸ್ತಾ ಇದ್ದಿ, ನಮ್ಮಿಂದ ಏನಾದರೂ ತಪ್ಪಾದರೂ ಕೂಡ ಸದಾಕಾಲ ನಿನ್ನ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ರಾಚೋಟೇಶ್ವರನೇ ದೇವನೇ, ಸದಾಕಾಲ ನಮ್ಮನ್ನು ರಕ್ಷಣೆ ಮಾಡಂತ ಕೊಂಡು ಯಾರು ಧ್ಯಾನ ಮಾಡ್ತೀರಿ, ಇಂತಹ ಸ್ಥಾನದಲ್ಲಿ ಎಂದೂ ಭೂಕಂಪ ಆಗೋದಿಲ್ಲ, ಭೂಕಂಪ ಆಗೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಂದ್ರೆ, ಹೋದ ವರ್ಷ ಯುಗಾದಿ ಸಂದರ್ಭದಲ್ಲಿ ಒಬ್ಬ ಶ್ರೇಷ್ಠ ಜ್ಯೋತಿಷಿಗಾರು, ಕರ್ನಾಟಕದ ಜ್ಯೋತಿಷಿಗಾರರು ಒಂದು ಪೇಪರ್ ಮೇಲೆ ಬರೆದಿದ್ರು. ಮೂರ್ಗಿ ಅವರು ಏನು ಬರೆದ್ರು ಅಂದ್ರೆ, ಬರ ಉಗಾದಿತನ, ಇನ್ನೂ 2 ತಿಂಗಳು ಅದ್ರ ಉಗಾದಿ ಬರ್ಲಿಕ್ಕೆ, ಬರ ಉಗಾದಿತನ ಭಾರತ ದೇಶದಾಗ ಬಹಳ ಒಂದು ಅಹಿತಕರ ಘಟನೆ, ಹಿಂದೆಂದು ಕಂಡು ಕೇಳಲರೇರಾದಂತ ಒಂದು ಕೆಟ್ಟ ಘಟನೆ ಆಗ್ತದೆ ಅಂತ ತಿಳ್ಕೊಂಡು ಪೇಪರ್ದಾಗ ಕೊಟ್ಟಿರು. ಆದ್ರೆ ಆ ಪೇಪರ್ನಾಗ ನೋಡಿದಾಗ ಬಬ್ಲ ಮುತ್ತವರಿದ್ದಾರೆ, ಎಲ್ಲ ಸಂತತಿಯ ಭಾಗದಲ್ಲಿದ್ದಾರೆ. ನನಗೇನು ಅನಿಸ್ತಾ ಅಂದ್ರೆ, ಇಷ್ಟೆಲ್ಲ ನಾವು ಪೂಜಾ ಮಾಡ್ತೀವಿ, ನಾವೆಲ್ಲ ದೇವರ ಧ್ಯಾನವನ್ನು ಮಾಡ್ತೀವಿ, ದಾಸೋಹವನ್ನು ಮಾಡ್ತೀವಿ, ಆದ್ರೆ ಒಂದು ಆತ್ಮವಿಶ್ವಾಸದ ಮಾತ್ರ ಮನಸ್ಸಿನಾಗ ಮಾಡ್ಕೊಂಡು ಏನು ಹೇಳಿದಂದ್ರೆ, ಆ ಜ್ಯೋತಿಷಿಗಾರ ಹೇಳಿರ್ಬೋದು ಭಾರತ ದೇಶಕ್ಕೆ ಈ ಭಾಗದಲ್ಲಿ ದುರಂತ ಆಗ್ತಾ ಇದೆ ಅಂತ ಮಾತನ್ನು ಹೇಳಬಹುದು. ಆದರೆ ಹಾರ್ಕೂಡದ ಚನ್ನಬಸವ ಶಿವಯೋಗಿ ಆಶೀರ್ವಾದದಿಂದ, ಬಬಲಾದದ ಲಿಂಗೈಕ್ಯ ಚನ್ನಗಿರಿ ಶಿವಯೋಗಿಗಳ ಆಶೀರ್ವಾದದಿಂದ, ನಮ್ಮ ರಾತ್ರೇಶ್ವರರ ಆಶೀರ್ವಾದದಿಂದ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಏನೂ ಅನಾಹುತ ಘಟನೆ ಆಗೋದಿಲ್ಲ ಎನ್ನುವಂಥ ಮಾತನ್ನು ನಾನು ಎಲ್ಲ ಜನತೆಗೆ ಹೇಳಿದೀನಿ. 10 ತಿಂಗಳಾಯ್ತು, 2 ತಿಂಗಳು. ಅದಕ್ಕಾಗಿ ನಿಜವಾಗಿ ದೇವರ ಆಶೀರ್ವಾದ ಇದ್ರ, ಆತನ ಕೃಪೆ ಇದ್ರ, ಎಂತ ಘಟನೆ ನಿಮಗೆ ಮರಣ ಬಂದಿತ್ತಂದ್ರೂ ಕೂಡ ನಿಮ್ಮ ಮರಣ ದೂರ ಆಗ್ತದೆ, ದೂರ ಆಗ್ತದೆ. ಗುಡಿಯಲ್ಲಿ ಒಂದು ಸಣ್ಣ ಘಟನೆ ನಡೀತು, ಒಂದು ಮಾತು ಹೇಳ್ತೀನಿ ನಾನು. ನೀವು ಗುಡಿಯಲ್ಲಿ ಹೋದಾಗ ನೀವು ದೇವರ ಮೇಲೆ ನಾಮಸ್ಮರಣೆ ಭಕ್ತಿ ಇಟ್ಟಿದ್ರೆ, ರಾತ್ರೋಟೇಶ್ವರ ಮೇಲೆ ನಂಬಿಕೆ ಇಟ್ಟಿದ್ರಂದ್ರೆ, ನಿಮ್ದು ಏನೋ ಒಂದು ದುರ್ಘಟನೆ ಆಗೋ ಸಂದರ್ಭ ಇರ್ತದೆ, ಏನೋ ಒಂದು ನಿಮ್ಮ ಜೀವನದ ಅವಧಿಯಲ್ಲಿ ಒಂದು ಕಾಡೋದಿರ್ತದೆ, ಒಂದು ಹಾರ್ಟ್ ಅಟ್ಯಾಕ್ ಆಗೋ ಸಂದರ್ಭ ಇರ್ತದೆ, ಒಂದು ಆಕ್ಸಿಡೆಂಟ್ ಆಗೋ ಸಂದರ್ಭ ಇರ್ತದೆ. ಅಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗೋ ಸಂದರ್ಭ ಬಂದರೂ ಕೂಡ ರಾತ್ರೋಟೇಶ್ವರನಲ್ಲಿ ಭಕ್ತಿ ಇಟ್ಟಿದ್ರೆ, ಅದು ಸಣ್ಣ ಪ್ರಮಾಣದಲ್ಲಿ ಸಣ್ಣ ಒಂದು ಮುಳ್ಳು ನೆಟ್ಟು ಹೋಗ್ತದೆ, ಮುಳ್ಳು ನೆಟ್ಟು ಅಷ್ಟೇ, ಆಕ್ಸಿಡೆಂಟ್ ಏನೂ ಆಗಲ್ಲ. ಯಾಕೆ ಈ ಮಾತು ಹೇಳಿ ಅಂದ್ರೆ, ನಮ್ಮ ಸರ್ ಅವ್ರು ಗುಡಿಯಾಗಿ ಹೋದಾಗ ಅಲ್ಲಿ ಹೆಂಗು ಸ್ವಲ್ಪ ದೀಪೋತ್ಸರಿ ನಿಂತರು, ದೀಪೋತ್ಸರಿ ನಿಂತಾಗ ಸ್ವಲ್ಪ ಇರಲಿ, ಇದು ಕತ್ತಿರ ಸ್ವಲ್ಪ ದೀಪ ಹತ್ತಿರ, ಅವ್ರಿಗೆ ಹೇಳಿದ್ರು ಒಂದು ಮಾತ್ರ, ಅದು ದೀಪ ಹತ್ತಿರ. ಯಾಕಂದ್ರೆ ನೀ ನೋಡಪ್ಪ, ಈ ಭಾಗದಾಗ ಶಾಸಕರಾಗಿ ಎಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾಗ್ತವ, ಎಲ್ಲಿ ಒಳ್ಳೆಯ ಕೆಲಸ ಆಗ್ತದ, ಅಲ್ಲಿ ಲಕ್ಷಗಟ್ಟಲೆ ದಾನ ಮಾಡ್ತಕ್ಕಂಥ ಶಾಸಕ ಯಾರಂದ್ರೆ ಬಸವರಾಜ ಮತ್ತಿಮ್ಮ. ನಿನ್ನ ಜೀವನದಲ್ಲಿ ಏನೋ ಒಂದು ಘಟನೆ ಇತ್ತು ಇವತ್ತು, ಇವತ್ತಿನ ದಿವಸ ಏನೋ ಒಂದು ದೊಡ್ಡ ಘಟನೆ ಇತ್ತು, ಆ ದುರ್ಘಟನೆ ದೂರಾಗಿ ಶನಿ ಮಾತ್ಮ ಸ್ವಲ್ಪ ಟೈಮ್ ಕೊಡ್ರಪ್ಪ ದೇವ್ರೆ, ರಾತ್ರೋಟೇಶ್ವರ ಸ್ವಲ್ಪ ನೀವು ಬಟ್ಟೆ ಸುಟ್ಟರೆ ನಿಮ್ಗೇನಾಗ 3 ವರ್ಷದವರೆಗೆ ನಿಮ್ಗೆ ಯಾವುದೂ ದುರಂತ ಆಗೋದಿಲ್ಲ ಅಂತ ಮಾತನ್ನು ವಿಶ್ವಾಸದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಆ ದಿಸೆಯಲ್ಲಿ ನಿಜವಾಗಿ ಯಾರು ದೇವರ ಮೇಲೆ ಶ್ರದ್ಧೆ ನಂಬಿಕೆ ಇಟ್ಟಿರ್ತಾ ಇದ್ದಾರಲ್ಲ, ಅದಕ್ಕೆ ಯಾವುದೇ ಕಂಟಕ್ಕೆ ಬರುವುದಿಲ್ಲ,
ಏನೇ ಕಟ್ಟಿಗೆ ಬಂದರೂ ಕೂಡ ದೂರ ಆಗ್ತಾ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ನಮ್ಮ ಬಬ್ಲಾದ ಗುರುಪಾದಲಿಂಗ ಮಹರ್ಷಿ ಯೋಗಿಗಳು ಕೂಡ ಬಂದು ಇವತ್ತು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವರು ಮಾತಾಡುವುದಿಲ್ಲ, ಆದರೆ ಮಾತು ಆಡದೇ ಇದ್ದರೂ ಕೂಡ ಪ್ರತಿಯೊಬ್ಬ ಭಕ್ತರ ಹೃದಯದಲ್ಲಿ ನಿಂತು ಆಶೀರ್ವಾದ ಮಾಡ್ತಕ್ಕಂಥ ಪೂಜ್ಯರು ನಮ್ಮ ಗುರುಪಾದಲಿಂಗ ಮಹರ್ಷಿ ಯೋಗಿಗಳಿದ್ದಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಶಾಸಕರ ಭವಿಷ್ಯ ಉಜ್ವಲವಾಗಲಿ, ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಲಿ, ಅವರಿಗೆ ಅವರ ಧರ್ಮ ಪತ್ನಿಯವರಿಗೆ ಅವರ ಮಕ್ಕಳಿಗೆ ರಾಚೋಟೇಶ್ವರ ಭಕ್ತರಿಗೆ ರಾಚೋಟೇಶ್ವರ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಯಾವುದೇ ಕಂಟಕ್ಕೆ ಬರಲಾರ್ದಂಗೆ ಸದಾಕಾಲ ರಕ್ಷಾ ಕವಚವಾಗಿ ನಮ್ಮ ಮತ್ತಿಮೋಡವರಿಗೆ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಟೀಮ್ ಯಾಕಂದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ಸುಮಾರು ಒಂದು 20-30 ವರ್ಷಗಳ ಹಿಂದೆ ಇಲ್ಲಿ ಕೇವಲ ಹಳಿ ಕಟ್ಟಡ ಅಷ್ಟೇ, ಆದ್ರೆ ಇಲ್ಲಿನ ಟ್ರಸ್ಟ್ ಕಮಿಟಿಯವರು ಮುರುಳಿಂಗಯ್ಯ ಮತ್ತು ನಮ್ಮ ಇವರು ಸ್ವಾಮಿಯವರು ತೀರ್ಕೊಂಡ್ರು. ನಮ್ಮ ಯಾರು ಭಜನೆ ಅಣಿವರೇ ಸ್ವಾಮಿಯವರು ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದ, ಅದನ್ನು ಕೂಡ ಅವರು ಚಿರಂಜೀವಿ ಇದ್ದಾರೆ, ಎಲ್ಲ ಅನುಭವಗಳು ಹಿರಿಯರು ಇದ್ದಾರೆ. ಇವ್ರ ಟೀಮ್ ಹೆಂಗದಂದ್ರೆ ಒಂದು 10,000 ರೂಪಾಯಿ ಯಾರಾದ್ರೂ ಕೊಟ್ಟರೆ 1,00,000 ರೂಪಾಯಿ ಕೆಲಸ ಮಾಡ್ತಾರೆ. ಟೀಮ್ ಬಹಳ ಗಟ್ಟಿಯಾಗಿರ್ತಕ್ಕಂತ ಟೀಮ ಮತ್ತು ನಿಸ್ವಾರ್ಥ ಟೀಮ. ಸದಾಕಾಲ ರಾಚೋಟೇಶ್ವರ ದೇವಸ್ಥಾನ ಏಳಿಗೆ ಆಗಲಿ ಅಂತ ತಿಳ್ಕೊಂಡು ಈ ಶಿಖರದ ಕಾರ್ಯಕ್ರಮ ಆಯ್ತು, ಸೇರಿದ ಕಾರ್ಯಕ್ರಮ ಆಯ್ತು, ಯಾತ್ರಿ ನಿವಾಸ ಆಯ್ತು, ಇನ್ನೂ ಮತ್ತಿಮೂಡವ್ರು ಇನ್ನೂ ಕೆಲಸ ಮಾಡ್ಬೇಕಂತ ಮನಸ್ಸಿನಾಗ ಅದಾವ. ರಾಚೋಟೇಶ್ವರನಿಗೆ ಹೆಚ್ಚಿನ ಕೆಲಸ ಮಾಡಿಸ್ಕೋಬೇಕಂತ ಆಶಯ ಇತ್ತಂದ್ರೆ ಅವ್ರಿಗೆ ಒಳ್ಳೆಯದು ಮಾಡ್ತಾರೆ. ಅವ್ರು ಬೇಕಾರೆ ರಾಚೋಟೇಶ್ವರನಾಗ ಬೇಡ, ಅವ್ರ ಮನಸ್ಸಿನಾಗಿತ್ತಂದ್ರೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಆ ದಿಶೆಯಲ್ಲಿ ಒಳ್ಳೆಯ ಕಾರ್ಯಗಳು ಅವ್ರು ಮಾಡಿದ್ದಾರೆ, ಅವ್ರಿಗೆ ಇನ್ನೂ ಶಕ್ತಿ ಬರಲಿ, ಅರ್ಕೊಂಡು ಮುತ್ತಿಯವರ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸ್ವಲ್ಪ ಸರಿ ಬದಲಾವಣೆ ಆಗಿದೆ, ಅದನ್ನು ಕೂಡ ಸಂಕ್ಷಿಪ್ತದಲ್ಲಿ ಎರಡು ಮಾತುಗಳನ್ನು ಆಡಲೇಬೇಕೆನ್ನುವಂಥ ಮಾತನ್ನು ಗುರುಲಿಂಗಯ್ಯವರು ಹೇಳಿದ್ರು. ಎರಡು ಮಾತುಗಳನ್ನು ಹೇಳಿನಿ, ನಾನು ಏನಾದರೂ ಈ ಸ್ಥಾನಕ್ಕೆ ಬಂದು ಮಾತಾಡಿದ್ರೆ ಆಶೀರ್ವಚನ ಮಾಡಿದ್ರೆ ಇದು ಆಶೀರ್ವಚನ ಅಲ್ಲ, ಭಕ್ತರಿಗೆ ರಾಚೋಟೇಶ್ವರನ ಪಾದನ ಸೇವಕನಾಗಿ ಎರಡು ಮಾತುಗಳನ್ನು ಹೇಳಿನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಚನ್ನವೀರ ಶಿವಾಚಾರ್ಯರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಉಭಯ ಶ್ರೀಗಳ ಆಶೀರ್ವಾದ, ರಾಚೋಟೇಶ್ವರ ಆಶೀರ್ವಾದ ಎದುವರೆಗೂ ಇರುತ್ತದೆ, ಯಾವುದೇ ಅನುಚಿತ ಯಾರಿಗೂ ಆಗುವುದಿಲ್ಲ ಎಂಬ ಅಭಯವನ್ನು ನೀಡಿದ ಶ್ರೀಗಳಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ.